ಹಾಂ ಹೇಳಿ ಹೇಳಿ ನಾನು ವಾಗೇಶೆ ಮಾತಾಡ್ತಿದ್ದೀನಿ ಹೇಳಿ ಅಲ್ಲ ನೀವು ಮನೆಗೆ ಎಂತಕ್ಕೆ ಬರೋಕ್ಕೆ ಹೋಗಿದ್ರಿ ನೋಡೋಣ ಹೇಳಿ ನಾ ಹೇಳಿರಲ ಪೇಟೆಯಲ್ಲಿ ನಾನೇ ಸಿಗ್ತೀನಿ ಅಂತ ಮಾರ ಏನು ನಾನು ಎಷ್ಟೆಷ್ಟು ದೊಡ್ಡ ವ್ಯವಹಾರ ಎಲ್ಲ ಮಾಡ್ದವ ಇಷ್ಟು ಇದಕ್ಕೂ ಒಂದು ಇದು ಮಾಡ್ತೀರಿ ನೋಡಿದ್ರೂ ಸಾಕು ಅಷ್ಟಲ್ಲದೆ ಹೇಳಿನಿ ನಾನು ಆ ಪೇಟೆಯಲ್ಲಿ ಸಿಗ್ತೀನಿ ಇನ್ನೊಂದು ಎರಡು ದಿನ ಅಂತ ಅಷ್ಟು ಬೇಗ ಮನೆಗೆ ಬಂದುಬಿಟ್ಟಿರಲ್ಲ ಮಾರ ಏನೋ ಒಂದು ವಿಶ್ವಾಸ ಇಟ್ಕೊಂಡ್ರೆ ನೀವು ಹಿಂಗೆ ಮಾಡ್ತೀರಿ ಅಂತ ಅಂದ್ಕೊಂಡಿರಲ ವ್ಯವಹಾರ ಮಾಡೋ ಹಿಂಗೆ ಮಾಡ್ತಾರನ್ರಿ ಸಾಕು ಸುಮ್ಮನೆ ಇಲ್ಲ ವ್ಯವಹಾರ ನಂಗೆ ಹೇಳ್ಕೊಡಕ್ ಬರಬೇಡ ಯಾರಿಗೆ ಹೇಳ್ತಿದ್ದೀರ ವ್ಯವಹಾರ ಮಾಡೋದು ಹೆಂಗೆ ಅಂತ ನಿನ್ನ ವ್ಯವಹಾರ ಹೆಂಗದೆ ಅಂತ ಒಂಚೂರು ನೋಡ್ಕ್ಯಾ ಮನೆಗೆ ಬರಬಾರ್ದಂತೆ ಎಷ್ಟು ದಿವ್ಸ ಆಯ್ತು ಎಷ್ಟು ದಿವ್ಸ ಆ ರಘುವೀರಣ್ಣ ಹೇಳಿದ್ರಲ್ಲ ಅಂತ ಅವರು ವಿಶ್ವಾಸದ ಮೇಲೆ ನಾನು ದನ ಕೊಟ್ಟಿದ್ದು ದನ ತಗೊಂಡು ಹೋದವ್ ನಿಂಗೆ ಅದು ದುಡ್ಡು ಕೊಡ್ಬೇಕು ಅಂತ ಇದಿಲ್ಲ ಈಗ ನೋಡಿದ್ರು ಮತ್ತೆ ನಂಗೆ ವ್ಯವಹಾರ ಹೇಳ್ಕೊಡಕ್ಕೆ ಬರ್ತಿದಿ ಮನೆಗೆ ಬರ್ತೀನಿ ಮತ್ತೆಂತ ಮಾಡ್ಲಿ ಎರಡು ದಿವಸ ಬಿಟ್ಟು ಬ್ಯಾಟಲ್ ಕೊಡ್ತಿದ್ನಂತೆ ಎರಡು ದಿವಸ ಅಂತ ಹೇಳ್ತಾ ಎಷ್ಟು ತಿಂಗಳಾತ ನೀನು ಬ್ಯಾಟಲ್ ಸಿಕ್ಕಿದ್ರೆ ಕಂಡ್ರು ಕಾಣಿದ ನಂಗೆ ಗೊತ್ತೀಯಾ ಮತ್ತೆ ನಾನು ಯಾಕೆ ನಾಲ್ಕು ಜನ ಇದ್ದಾಗ ಕೇಂದ ಒಂಥರ ಮರ್ಯಾದೆ ತಗ ಮಾಡಬಾರ್ದು ಅಂತ ಹೇಳಿ ಗೌರವದಿಂದ ಮನೆಗೆ ಬಂದಿನಿ ಅದಕ್ಕೆ ಮತ್ತು ನನಗೆ ವ್ಯವಹಾರ ಹೇಳ್ಕೊಡಕ್ ಬರ್ತೀಯಾ ಮಾತು ಜಾಸ್ತಿ ಆಡಬೇಡ ಇಷ್ಟು ದಿವಸ ಕೊಟ್ಟು ಬೆಲೆನೇ ಹೆಚ್ಚಾಗಿದೆ ನಿಮಗೆ ಒಳ್ಳೆ ಮಾತಲ್ಲಿ ನಾಳೆ ತಂದು ಕೊಟ್ಟರು ಉತ್ತರ ಕೊಡೋದು ಏನಿದ್ರು ನೀ ಕೆಲಸ ಮಾಡಿ ದುಡ್ಡು ಕೊಟ್ಕೊಂಡು ಉತ್ತರ ಕೊಡು ಅಲ್ಲಿ ತನಕ ನೀ ಏನೂ ಮಾತಾಡೋದು ಬೇಡ ಫೋನ್ ಇಡು ಈಗ ನಿನ್ ಕೆಲಸ ಇಲ್ಲ ಅಂದ್ರೆ ನಂಗೆ ಸುಮಾರು ಕೆಲಸ ಅದೇ ಫೋನ್ ಇಟ್ಟೇ ಬಿಟ್ಟ ಯಾವ ಥರದ ಮನುಷ್ಯನೇ ಅಷ್ಟಲ್ಲದೆ ಹೇಳೀನಿ ಅಡಿಕೆ ಖರ್ಚು ಹಾಕದಕ್ಕೂ ಕೊಡ್ತೀನಿ ಅಂತ ಏನು ರಾಜಕೀಲ್ದಿದ್ದೋ ಯೂನೇಸ್ಐ ಅನ್ನಂಗೆ ಮಾಡ್ತಾನೆ ಒಂದು ಹತ್ತು ಇಪ್ಪತ್ತು ಸಾವಿರ ರೂಪಾಯಿಗೆ ಒಂದು ಕಾನೂನು ಮಾಡ್ತಾನೆ ಅಷ್ಟಿಷ್ಟೇನಲ್ಲ ಮನೇಲಿ ಇನ್ನೇನು ಶುರುವಾತದ ಸದ್ಯ ಯಾರು ಕೇಳಿಸ್ಕೊಂಡೆ ಇದ್ದರು ಸಾಕು ಫೋನಲ್ಲಿ ಮಾತಾಡಿದ್ನ ಆದರೆ ಈಗ ಮನೆಗೆ ಬಂದು ಹೋಗಿದ್ದಕ್ಕೆ ಅದೇ ಪುರಾಣ ಸುಮ್ಮನೆ ಇರೋದು ನೋಡೋದು ಎಂತ ಹೇಳ್ಕಿತಾರ ಹೇಳ್ಕೊಳ್ಲಿ ಓ ಇಲ್ಲೇ ನಿತ್ತಿದ್ದನ ಮರತೆ ಎಂತ ಕದ್ದು ನಿಂತ್ಕೊಂಡು ಮಾತು ಅಲೆಸ್ತಾ ಇದ್ದ ಮತ್ತು ಹೇಳೋದು ನೋಡ್ರೆ ದೊಡ್ಡ ಇದು ನಾವು ಓದ್ಕೊಂಡಳು ಬರ್ಕೊಂಡಳು ಅಂತ ಬೇರೆ ಫೋನಲ್ಲಿ ಮಾತಾಡೋಷ್ಟ ಕದ್ದು ನಿಂತು ತಲೆಸ್ತಾರ ನೀವು ನಂಗೆ ಬೇರೆಯವ್ರು ಆಗದ್ ಹೆಂಗದ ಅಷ್ಟಕ್ಕೂ ನಾನೇ ನೀವು ಮಾತಾಡಿದ್ದನ್ನು ಅಲೆಸ್ತಾನೆ ನಿಂತಿರಲಪ್ಪ ನಾನು ಅಲ್ಲಿ ಎಂತದ್ದು ಕೆಲಸ ಮಾಡ್ತಾನೆ ನಿಂತೇಳ ಹಂಗೆ ನಿಂತಿದ್ದೆ ನಿಮ್ಗೆ ಯಾಕೆ ಅನುಮಾನ ಬಂತು ಹಂಗೆ ನಾನು ನಿಮ್ಮ ಮಾತು ಅಲೇಸ್ತಿದ್ದೀನಿ ಅಂತ ಎಂತ ಮಾತಾಡ್ತಿದ್ರಿ ಯಾರ ಹತ್ರ ಮಾತಾಡ್ತಿದ್ದು ಅದು ಯಾರ ಹತ್ರ ಯಾರು ಆಗಲಿ ನೀನು ಹೋಗಿ ನಿನ್ನ ಕೆಲಸ ಎಷ್ಟದೆ ಅಷ್ಟು ನೋಡ್ಕೆ ಹೋಗು ಮನೆಗೆ ಯಾರು ಬಂದಿದ್ರು ಇವತ್ತು ಯಾರಪ್ಪ ನಂಗೆ ಗೊತ್ತಿಲ್ಲ ಅದು ನಿಮ್ಮ ಅಮ್ಮನೇ ಮಾತಾಡ್ ಕಳಿಸಿದ್ದು ಅಪ್ಪ ಅಪ್ಪ ಇರಲಾ ಅವ್ರು ಬಂದಾಗ ಇಲ್ಲ ಇಲ್ಲ ಅವ್ರು ಯ ಯಾಕೆ ಕೇಳ್ತಿದ್ದೀರಿ ಯಾರು ಬಂದಿದ್ದು ಸ್ನಾನಕ್ಕೆ ಹೋಗಿದ್ದೆ ಸ್ನಾನದಿಂದ ಹಿಂಗೆ ಯಾರು ಯಾರು ಓ ನೀ ಸ್ನಾನಕ್ಕೆ ಹೋಗಿದ್ದೆ ಯಾರು ಹಂಗೆ ಗೊತ್ತಿರ್ತಾರೆ ನನ್ನ ಫ್ರೆಂಡ್ಸ್ ಅಲ್ಲೇ ಎಷ್ಟು ಜನ ಅದಾರೆ ಈಗ ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ ಮನೆಯಲ್ಲೇ ಇದ್ದೀನಲ್ಲ ಅದಕ್ಕೆ ಯಾರೋ ಹುಡ್ಕಂಡು ಬಂದಿದ್ರೇನ ಹಂಗೆಲ್ಲ ನಿನ್ನ ಹತ್ರ ಹೇಳ್ತಾ ಕೂರಕ್ಕಾಗಲ್ಲ ಅದು ಅಲ್ಲದೆ ಬಂದಿದ್ದ ಅಂತ ನಂಗೆ ಗೊತ್ತೂ ಇಲ್ಲ ಅಮ್ಮನ ಹತ್ರ ಕೇಳ್ಕಿತೀನಿ ಕೇಳ್ಕೊಂಡು ಆಮೇಲೆ ಹೇಳ್ತೀನಿ ಓ ಹೌದಾ ನಿಮ್ಗೆ ಯಾರು ಅಂತಲೇ ಗೊತ್ತಿಲ್ಲ ಸರಿ ಬಿಡಿ ನಿಮಗೆ ಎಂಥದ ದುಡ್ಡು ಕೊಡೋದದೆ ಅಂತ ಹೇಳ್ದಂಗೆ ಆತಾಯಿತ್ತು ಇಪ್ಪತ್ತ್ಮೂರು ಸಾವಿರನೂ ಏನೋ ಹೇಳಿದ್ರಪ್ಪ ನಿಮ್ಮನ ಹತ್ರ ಕೊಟ್ಟು ಹೋಗಿರ್ಬೇಕು ಯಾರಿಗೆ ಕೊಟ್ಟಿದಿರಿ ನೀವು ದುಡ್ಡು ಓ ಹಂಗೆ ಹೇಳಿದ್ರಾ ಹಾಗೆ ಎಷ್ಟು ಜನ ಬಂದಿದ್ರು ನಮ್ಮನಿಗೆ ಇವತ್ತು ನಾನು ಹೋಗಲೇಬಾರ್ದಿತ್ತು ಅಲ್ಲಿಗೆ ಒಬ್ಬರೇ ಬಂದಿದ್ದಪ್ಪ ನಂಗೆ ಗೊತ್ತಿದ್ದಂಗೆ ಒಬ್ಬರೇ ಬಂದಿದ್ದು ಒಬ್ರಲ್ಲ ಇಬ್ಬರು ಯಾರೋ ಬಂದಾರ ಬರೀ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಕೊಟ್ಟೋದನಾ ಒಂದು ಹದಿನೈದು ದಿವಸ ಲೇಟ್ ಆಗ್ತದೇನಿದ್ರೆ ಇನ್ನೂ ಕೊಡಬೇಕಿತ್ತಲ್ಲ ಯಾಕೆ ಹಂಗೆ ಇದು ಮಾಡ್ತಾನೇನಾ ನೀನು ನೋಡ್ದಂಗೆ ಹಂಗಾರೆ ಅವ್ರೊಬ್ರನ್ನೇ ನೀನಾ ಹಾಂ ಹಾಂ ನಾನು ಅವರೊಬ್ಬರಿಂದ ನೋಡಿದ್ದ ನೀವು ಯಾಕೆ ಹೇಳ್ತಿದ್ರಿ ಇನ್ನು ಯಾರು ಬರ್ತಾರೆ ಅಂತ ನಿಮಗೆ ಹೇಳಿದ್ರ ಯಾರ ಯಾರು ಇಲ್ಲ ಮಾರತಿ ನಿನ್ನ ಕೆಲಸ ಎಷ್ಟದೆ ಎಷ್ಟು ನೋಡ್ಕೇಳಿದ ಏನು ಆವಾಗಿಂದ ಎಂಕ್ವೈರಿ ಮಾಡಿದಾಗ ಮಾಡ್ತಿದ್ದೀಯಪ್ಪ ನಾ ಏನಾರು ಹೇಳಿದ್ನ ನಿನ್ನ ಹತ್ರ ಈಗ ನೀ ಹೋಗಿ ನಿನ್ನ ಕೆಲಸ ಎಷ್ಟದೆ ಎಷ್ಟು ನೋಡ್ಕ ಅಮ್ಮ ಎಲ್ಲಿ ನಾ ಅಮ್ಮನ ಹತ್ರ ಕೇಳ್ತಿದ್ದೀನಿ ಯಾರು ಅಂಥೇಳಿ ನೀನು ಒಬ್ಬಳು ಮಾರತ್ತಿ ತಲೆ ಕೆಟ್ಸ ಹಾಕ್ತೀಯ ಸಾಕು ಸುಮ್ಮನೆ ಇರೀ ಅದು ಎಷ್ಟಂತ ನಾಟಕ ಮಾಡ್ತೀರಾ ನಿಮ್ಮಮ್ಮ ಇದ್ದಾಗಲ್ಲ ಬಂದಿದ್ದು ನಾನಿದ್ದಾಗಲೇ ಬಂದಿದ್ದು ದನ ತಂದಿದ್ದು ದುಡ್ಡು ಕೊಟ್ಟಿದ್ರಾ ಏನು ಅನ್ಸಲ್ಲ ನಿಮಗೆ ಮತ್ತೆ ಮಾತಾಡೋಕ್ಕೆ ನನಗೆ ನೀವು ಇವತ್ತು ಪೂರ್ತಿ ನಿಜ ಹೇಳಲೇಬೇಕು ನಾನು ಮಾತ್ರ ಸುಮ್ಮನೆ ಇರೋಲ್ಲ ಯಾಕೆ ಅವ್ರಿಗೆ ದುಡ್ಡು ಯಾಕೆ ಕೊಡ್ಲಾ ನನ್ನ ಎದುರಿಗೆ ನೋಡಿನಿ ನಾನು ಲೋನ್ ಮಾಡಿ ಬಂದ ದುಡ್ಡನ್ನು ನಾನು ಅವ್ರಿಗೆ ಕೊಟ್ಟೆ ಅಂತಲೇ ಹೇಳಿದ್ರಲ್ಲ ಒಳಗೆ ಬಂದು ನೋಡಿದ್ರೆ ಅವ್ರು ಇವತ್ತು ನೀವು ದುಡ್ಡು ಕೊಡಲ ಅಂತ ಹೇಳ್ತಾ ಇದ್ದಾರೆ ಆ ಉಳಿದ ದುಡ್ಡು ಏನು ಮಾಡಿದ್ರಿ ನೀವು ಎಂಕ್ವೈರಿ ಮಾಡೋದಂತೆ ಎಂಕ್ವೈರಿ ಮಾಡಿದೆ ಮತ್ತಿನ್ನೇನು ಮಾಡೋದು ಈ ಚಂದಕ್ಕೆ ನಿಮಗೆ ಎಂತಕ್ಕೆ ಬೇಕ್ರಿ ವ್ಯವಹಾರ ಮತ್ತು ಅವ್ರಿಗೆ ಹೇಳ್ತಿದ್ದೀರಿ ವ್ಯವಹಾರ ಮಾಡೋಕ್ಕೆ ಬರಲ್ಲ ಅಂತ ಎಷ್ಟು ದಿನ ಆಯಿತು ದನ ತಂದು ಅದ್ರ ಹೆಸರು ಲೋನು ಮಾಡಾತು ಎಂತ ಮಾಡಿದ್ರಿ ನೀವು ಏನು ಮಾಡಿದ್ರಿ ಆ ದುಡ್ಡು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಆ ರಘುವೀರ್ ಮಾವ ಪಾಪ ದನ ಕೊಡಿಸಿದ್ದು ನೀವಂತೂ ಹೆಂಗೂ ನಂಬಿಕೆ ಉಳಿಸ್ಕೊಳ್ರ ಅಲ್ಲಲ್ಲ ನಿಮ್ಮ ದಸೆಯಿಂದ ಅವರು ನಂಬಿಕೆ ಕಳ್ಕೊಂಡಂಗಾತು ಹೆಂಗ್ ಹೇಳಿದ್ರು ಗೊತ್ತಾ ಅವ್ರಲ್ಲಿ ರಘುವೀರ್ ಹೇಳಿದಕ್ಕೆ ಕೊಟ್ಟಿದ್ದು ನಾನು ಹಿಂಗೆ ಮಾಡ್ತಾನೆ ಇಂಥ ಜನಕ್ಕೆ ತೋರಿಸ್ತಾನೆ ಅಂತೇಳಿ ಗೊತ್ತಿಲ್ಲ ನನಗೆ ಅಂತ ಏನು ಅಂದರೆ ನಿಮಗೆ ಮತ್ತೆ ಮಾತಾಡ್ತಿದ್ದೀರಲ್ಲ ಅದು ಅಲ್ಲದೆ ದುಡ್ಡು ಕೊಡಕ್ಕಿತ್ತಿದನು ಕೊಟ್ಟು ಹೋದ್ರು ಅಂದ್ಬಿಟ್ರೆ ಓಹ್ ಅದು ಸತ್ಯ ಅಂತಾನೆ ಅಲ್ಲಿಗೆ ಒಂದಂತೂ ಖಾತ್ರಿ ಆಯ್ತು ನೀವು ಯಾರಿಗೋ ದುಡ್ಡು ಕೊಟ್ಟಿದ್ದು ಹೌದು ಇಪ್ಪತ್ತ್ ಸಾವಿರದಕ್ಕಿಂತನೂ ಜಾಸ್ತಿ ದುಡ್ಡು ಅವ್ರಿಗೆ ಕೊಟ್ಟಿರಿ ನೀವು ಮತ್ತೆ ವ್ಯವಹಾರ ಮಾಡೋಕೆ ಗೊತ್ತಿದ್ದವರು ನಿಮಗೆ ಇಲ್ಲಿ ಎಷ್ಟು ಜನ ಸಾಲುಗಾರರು ಮನೆಗೆ ಬರೋ ಪರಿಸ್ಥಿತಿ ನೀವು ಬೇರೆಯವರಿಗೆ ಯಾಕೆ ದುಡ್ಡು ಕೊಡಕ್ಕೆ ಹೋದ್ರಿ ನಿಮ್ದು ಎಷ್ಟು ಅಷ್ಟು ನೋಡ್ಕೊಂಡು ಇರ್ಬೇಕು ಹೌದಾ ಅಲ್ಲ ಜಾಸ್ತಿ ಮಾತಾಡ್ಬೇಡ ನೀನು ಯಾರು ಅನಿವಾರ್ಯ ಅಂದರೂ ಕೊಟ್ಟಿದ್ದೆ ಅವರು ವಾಪಸ್ ಕೊಟ್ಟಕ್ಕೂ ನಾನು ಇವ್ರಿಗೆ ಕೊಡ್ಬೇಕು ಅಂತಾನೆ ಇದ್ದೆ ನಂಗೆ ಗೊತ್ತಿಲ್ಲ ಅವ್ರು ಕೊಡ್ಲ ಈಗ ನಾನು ಎಂತ ಮಾಡ್ತದ ಅದಕ್ಕೆ ಅವ್ರು ಕೊಡ್ಲ ಅಂದರೆ ಹಣೆ ಮುಟ್ಕೇಳಿ ನೀವು ಅದು ನೀವು ಕೊಡೋರಿಗೆ ಎದ್ರನೇ ಅವತ್ತು ಅದ ದನ ಕೊಟ್ಟವರಿಗೆ ಕೊಟ್ಟರಲ್ಲ ಬ್ಯಾಂಕಿಂದ ತಂದಿದ್ದನ್ನ ಎಂತ ಕೊಟ್ಟಿದ್ದು ನೀವು ಅವತ್ತು ದುಡ್ಡಂತೂ ನಿಮ್ಮ ಕೈಯಲ್ಲಿ ಇತ್ತು ಹೌದಲ್ಲ ಕೈಯಲ್ಲಿ ದುಡ್ಡು ಇದ್ದಾಗ ಅದಷ್ಟು ಸಾಲ ತೀರ್ಸ್ಕೊಂಡ್ ಬಿಟ್ಟು ಬೇರೆ ಯಾರಿಗೋ ಎಂತ ಕೊಟ್ಟ್ರಿ ದುಡ್ಡನ್ನ ಯಾರಿಗೆ ಎಂತ ಕೊಟ್ಟ್ರಿ ಹೇಳಿ ನೋಡ ಸ್ವಲ್ಪ ಸುಮ್ಮನೆ ನಿಧಾನದಿಂದ ಇದೊಂದು ಈಗ ಸತ್ಯ ಹೇಳ್ತೀನಿ ಹಂಗಂತೇಳಿ ಎಲ್ಲದು ನಾನೇನು ಇದು ಮಾಡ್ತೀನಿ ಅಂತಲ್ಲ ಅವತ್ತು ಬ್ಯಾಂಕಿಂದ ದುಡ್ಡು ತರೋ ಪೂರ್ತಿ ದುಡ್ಡು ಮನೆಗೆ ತರಲ್ಲ ಅರ್ಧ ದಾರಿಲಿ ಹಿಂಗೆ ಭಾಳ ತೊಂದರೆ ಆಗಿದೆ ಅಂಥೇಳಿ ದೈನ ಅನ್ನಕ್ಕೆ ಹಾಕೊಂಡ್ರು ಅದಕ್ಕೆ ಕೊಟ್ಟೆ ಹಿಂಗೆ ಮಾಡ್ತಾರೆ ಅಂತ ನನಗೇನು ಗೊತ್ತು ಓ ಹೌದಾ ಭಾಳ ದೈನ ಅನ್ನಕ್ಕೆ ಹಾಕೊಂಡ್ರು ಬೇಜಾರಾಗಿ ಕೊಟ್ಟರೆ ನಿಮ್ಮ ಕೈಯಲ್ಲಿ ಇದ್ದಿದ್ದಕ್ಕೆ ಕೊಟ್ಟರೆ ನಿಮ್ಮ ಕೈಯಲ್ಲಿ ಇಲ್ಲದೆ ಇದ್ರೆ ಏನು ಮಾಡ್ತಿದ್ರಿ ನೀವು ಏನ್ ಮಾಡ್ತಿದ್ರಿ ನಿಮ್ಮ ಕೈಯಲ್ಲಿ ದುಡ್ಡು ಇಲ್ಲದೆ ಇದ್ರೆ ನೀವ್ ಹೆಂಗ್ ಕೊಡ್ತಿದ್ರಿ ಅವರಿಗೆ ಇಲ್ಲದೆ ಇದ್ರು ಕೊಡ್ತಿರ್ಲ ಮರದ್ದೆ ಇತ್ತಲ್ಲ ಹಂಗ ಕೊಟ್ಟೆ ನಿಮ್ಮ ದುಡ್ಡು ಅಂತ ಯಾರು ಹೇಳಿದ್ರು ಅದನ್ನ ಆ ದನ ತಂದವ್ರಿಗೆ ಕೊಡ್ಬೇಕಾದ ದುಡ್ಡು ಅದು ಅವ್ರ ದುಡ್ಡು ಆಗಿತ್ತು ಅವರಿಗೆ ನೀವು ಕೊಡ್ಬೇಕಾದವರಿಗೆ ಸುಳ್ಳು ಹೇಳಿ ಬೇರೆ ಯಾರಿಗೋ ದಾನ ಮಾಡೋದು ಹಿಂಗ್ ಮಾಡೇ ಅಲ್ಲ ನೀವು ಈ ಮನೇಲಿ ಇಷ್ಟು ದಿವಸದಲ್ಲಿ ಈ ತರ ಪರಿಸ್ಥಿತಿ ತಂದಿದ್ದ ಮೊದ್ಲು ನಿಮ್ದು ಎಷ್ಟದೇ ಅಷ್ಟು ನೋಡ್ಕೇಳ್ರಿ ಯಾವ ಮನುಷ್ಯನೇ ಆಗಲಿ ಅವನ ಜೀವ ಕಾಪಾಡಿಕೊಂಡು ಆರೋಗ್ಯ ಕಾಪಾಡಿಕೊಂಡ್ರೆ ಅವನ ಮನೆಯವ್ರನ್ನೆಲ್ಲ ನೋಡ್ತಿದ್ದಾನೆ ಅಂತ ಫಸ್ಟ್ ಮನೆಯವ್ರನ್ನ ನೋಡ್ಕೋಬೇಕು ಅವನ ಸಂಸಾರ ಸರಿ ಮಾಡ್ಕೋಬೇಕು ಆಮೇಲೆ ಊರಿನ ಸುದ್ದಿ ಊರು ಒಳ್ಳೇದಾದ್ಮೇಲೆ ಮೇಲೆ ಮತ್ತೆ ದೊಡ್ಡ ರಾಜ್ಯ ದೇಶ ಹಿಂಗೆ ಹೋಗೋದು ನಿಮ್ಮ ಗುಣನೇ ಸರಿ ಇಲ್ದಿದ್ಮೇಲೆ ಉಳಿದಿದ್ದೇನು ಉದ್ಧಾರ ಮಾಡ್ತೀರಿ ನೀವು ಅಮ್ಮ ತಾಯಿ ನಿನ್ ಕೈ ಮುಗಿತೀನಿ ಪಿಟೀಲಿ ಕುಯ್ಯಕ್ಕೆ ಶುರು ಮಾಡಬೇಡ ಈಗ ಆತಲ್ಲ ಅವನೀಗ ಅಂತೂ ಒಳ್ಳೆ ಗಳಿಗೆಲಿ ಹೇಳಿ ಅವನು ದುಡ್ಡು ತಂದು ಕೊಡ್ಬೋದು ಕೊಟ್ಟು ಕೂಡಲೇ ತೊಗೊಂಡೋಗಿ ಇವ್ರಿಗೆ ಕೊಡ್ತೀನಿ ನಾನು ಪಿಟೀಲ್ ಕುಯ್ಯೋದಲ್ಲ ಈಗ ಮಾವು ಬತ್ತಾರೆ ತಡೀರಿ ನಗಾರಿ ಬಾರಿಸ್ತಾರೆ ಗೊತ್ತಾಗ್ತದೆ ಅವಾಗ ಪಿಟೀಲ್ ಕುಯ್ಯೋದಂತೆ ಅಂತ ಮಾಡ ತಪ್ಪು ಮಾಡ್ಕೊತಾರೆ ಮತ್ತು ಯಾರು ಒಳ್ಳೆ ಮಾತು ಹೇಳಿದ್ರೆ ಅದನ್ನು ಕೇಳಿಸ್ಕೊಳ ಇದಿಲ್ಲ ನಿಮಗೆ